ಗುಜರಾತ್ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನೀವೊಂದು ಕೆಲಸ ಮಾಡಿ ಈ ವರ್ಷ, ಆ ವರ್ಷ ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗಿರುವಾಗ 12-13 ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಿಂದ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಡ್ಲೂ ಬೇಡಿ. ಯಾರು ಹೇಳದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ ಡಿ ಕೆ ಸುರೇಶ್, ಒಂದು ವೇಳೆ ನೀವು ನಮಗ್ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳದಕ್ಕೆ, ಇವರು ಕೇಳದಕ್ಕೆ ಏನಂತ ಹೇಳಬೇಕು? ನೀವು ತೆರಿಗೆನೆ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ ಒಂದು ವರ್ಷ ವಸೂಲು ಮಾಡಬೇಡಿ, ನಮ್ಗೇನು ಕೊಡ್ಲೂ ಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ, ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ಬಾಂಗ್ಲಾದೇಶ ತುಂಡ್ ಮಾಡಕ್ ಹೋಗಿದ್ದೀರಿ, ದೇಶನ ಪಾರ್ಟಿ ಮಾತಾಡಿಲ್ಲ ಅವರು. ಮಾತಾಡ್ಬೇಕಾಯ್ತು ಅಲ್ಲಿ, ನಲವತ್ನಾಲ್ಕು ಜನ ಮಾತಾಡೋದು ನಿಮ್ಮ ಮಾತಾಡ್ತಾರೆ, ನಿಮ್ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ? ಆಯ್ತು ಮತ್ತೆ ಮಾತಾಡಿ, ಮತ್ತೆ ಮಾತಾಡಿ, ಮತ್ತೆ ಮಾತಾಡ್ಬೇಕು, ಈಗೆಲ್ಲ ಮಾತಾಡುವಂತದ್ದು ಈಗ ಈ ಮಾತಾಡ್ತದೆ. ಬೀದರ್ನವರು ಇಲ್ಲಿಂದ ರಾಜ್ಯಕ್ಕೆ ಒಂದಿನ ಮಾತಾಡಿದ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ರು. ಈಗ ಮಾತಾಡಿಲ್ಲ, ಈಗ ನೋಡಿ ಅವರು ನೀವು 25 ಜನ ಧೈರ್ಯ ಕೇಳ್ತಾರೆ, ನಿಮಗ್ ಧೈರ್ಯ. ಈಗ ವಿಚಾರಣೆ, ನೀವು 25 ಜನ ಇದ್ದೀರಿ, ನೀವ್ ಯಾರು ಕೂಡ ಮಾತಾಡಿಲ್ಲ ಅಂತ ಅವ್ರು ಹೇಳುವಂತದ್ದು. ನೀವ್ ಹೇಳ್ತೀರಿ ನೀವು ಅವ್ರ ಒಬ್ಬರು ಇದ್ದಾರೆ, ನೀವ್ ಯಾಕೆ ಮಾತಾಡಲಿಲ್ಲ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.